ಬಿಜೆಪಿ ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳ ಸಂಘಟನಾತ್ಮಕ ಸಭೆ. ಬಿಜೆಪಿ ದಲಿತರ ವಿರೋಧಿ ಅಲ್ಲ. ಚಿಕ್ಕೋಡಿ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳ ಸಂಘಟನಾತ್ಮಕ ಸಭೆಯನ್ನು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಛಲವಾದಿ ನಾರಾಯಣ ಸ್ವಾಮಿ ಉದ್ಘಾಟಿಸಿದರು. ಬಿಜೆಪಿ ದಲಿತ ವಿರೋಧಿ ಅಲ್ಲ, ದಲಿತರೆಲ್ಲ ಸಂಗಮವಾಗುತ್ತಿರುವ ಏಕೈಕ ರಾಜಕೀಯ ಪಕ್ಷವಾಗಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ್ದ ಬಿಜೆಪಿ ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳ ಸಂಘಟನಾತ್ಮಕ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ದಲಿತರು ಕಾಂಗ್ರೆಸ್ನಿಂದ ದೂರವಾಗುತ್ತಿದ್ದಾರೆ, ಕಾಂಗ್ರೆಸ್ ದಲಿತರನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಧರ್ಮಗಳನ್ನು ಒಡೆಯುವ ಕೆಲಸ ಮಾಡಿರುವುದರಿಂದ ಕಳೆದ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಬಿಜೆಪಿ ಕೋಮುವಾದಿ ಎಂದು ಹೇಳುವ ನೈತಿಕತೆ ಕಾಂಗ್ರೆಸ್ಸಿನವರಿಗಿಲ್ಲ. ಬಿಜೆಪಿ ಎಂದಿಗೂ ದಲಿತರ ವಿರೋಧಿ ನೀತಿ ಜಾರಿಗೆ ತಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಮೀಸಲಾತಿ ತೆಗೆಯಬೇಕಾಗಿದ್ದರೆ ಇದೇ ವರ್ಷ ಜನವರಿ 5ರಂದು 10 ವರ್ಷ ಮೀಸಲಾತಿಯನ್ನು ಏಕೆ ಮುಂದುವರಿಸುತ್ತಿದ್ದರು ಎಂದು ಪ್ರಶ್ನಿಸಿದರು. ಮೀಸಲಾತಿ ತೆಗೆದು ಹಾಕಬಹುದಿತ್ತು, ಆದರೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾಯಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಸಭೆಯಲ್ಲಿ 100 ಬಾರಿ ಹೇಳಿದ್ದಾರೆ. ಈ ದೇಶದ ಸಂವಿಧಾನದಿಂದ ನನ್ನಂತಹ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಿಯಾಗಲು ಸಾಧ್ಯ ಎಂದು ಪ್ರಧಾನಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನವರು ಸಂವಿಧಾನ ಬದಲಾವಣೆ ಮಾಡುತ್ತಾರೆಂದು ವದಂತಿ ಮಾಡುವ ಮೂಲಕ ದಲಿತರಲ್ಲಿ ಗೊಂದಲ ಸೃಷ್ಟಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆ ಬಂದಾಗ ಕಾಂಗ್ರೆಸ್ ನಮ್ಮ ಸಮುದಾಯದ ಒಂದಿಬ್ಬರು ನಾಯಕರನ್ನು ತೋರಿಸಿ ಮತ ಗಿಟ್ಟಿಸಿಕೊಂಡು ಅಧಿಕಾರ ನಡೆಸುತ್ತಾ ಬಂದಿದೆ ಎಂದು ಆರೋಪಿಸಿದರು. ಇನ್ನೊಂದು ಮಾತು ಹೇಳ್ತಾರೆ ಪ್ರಧಾನಮಂತ್ರಿಗಳು, ಈ ದೇಶದಲ್ಲಿ ಏನಾದರೂ ನನ್ನಂತ ಒಬ್ಬ ಬಡವ ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ನನಗೆ ಸಪೋರ್ಟೇ ಇಲ್ಲ, ನಾನು ಒಬ್ಬಂಟಿ ಸನ್ಯಾಸಿ, ನಾನು ನನ್ನಂತ ಒಬ್ಬ ಸನ್ಯಾಸಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕಂತಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನದಿಂದ ನಾನು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ. ಇದಕ್ಕೆ ಸಾಟಿ ಯಾರು? ಈಗ ಹೇಳ್ರಿ ಯಾರು ದಲಿತ ವಿರೋಧಿ? ಬಿಜೆಪಿ ದಲಿತ ವಿರೋಧಿನಾ? ನರೇಂದ್ರ ಮೋದಿ ಅವರು ದಲಿತ ವಿರೋಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನ ನಾವು ಜನರ ಮುಂದೆ ಹೇಳಬೇಕು. ಅಂಬೇಡ್ಕರ್ ಅವತ್ತು ದಲಿತ ವಿರೋಧಿ ಬಿಜೆಪಿ ಅಂತ ಹೇಳಲಿಲ್ಲ, ಅವರೊಂದು ಮಾತಾಡಿದ್ರು ಕಾಂಗ್ರೆಸ್ ಸುಡುವ ಮನೆ, ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ. ನೀವು ಇಷ್ಟನ್ನು ಕೇಳಿದ ಮೇಲೂ ಯಾರಾದರೂ ಹೋಗಿ ಆ ಕಾಂಗ್ರೆಸ್ ಅಲ್ಲಿ ಸೇರಿದ್ರೆ ನಿಮ್ಮನ್ನೇ ನೀವು ಆತ್ಮಹತ್ಯೆ ಮಾಡಿಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಅದು ಇದು ಜನರಿಗೆ ಗೊತ್ತಾಗಿಲ್ಲಪ್ಪ, ಅರ್ಥ ಮಾಡ್ಕೊಂಡಿಲ್ವ ಜನ? ಇದನ್ನ ನಾವು ಹೇಳಬೇಕು ಜನರಿಗೆ. ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಮಹೇಂದ್ರ ಕೌತನಾಳ್ ಮಾತನಾಡಿ, ಛಲವಾದಿ ನಾರಾಯಣ ಸ್ವಾಮಿ ಬಿಜೆಪಿ ಗಟ್ಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಚಿಕ್ಕೋಡಿ ಜಿಲ್ಲೆ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸದಾಶಿವ ಹುಂಜಾಗೋಳ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಂಬೇಡ್ಕರ್ ವಾಸಿಸುವ ಮನೆಯನ್ನು ಪ್ರಧಾನಿ ಅವರು ಪ್ರವಾಸಿ ಸ್ಥಾನವನ್ನಾಗಿ ಮಾಡಿದ್ದಾರೆ ಎಂದರು. ದೇಶದ ಒಂದು ಅಭಿವೃದ್ಧಿ ಪಥ, ರಾಜ್ಯದ ಒಂದು ಅಭಿವೃದ್ಧಿ ಪಥವಾಗಬೇಕಾದ್ರೆ ಬಿಜೆಪಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮಾತ್ರ ಸಾಧ್ಯ ಎಂಬ ಒಂದು ಆಸೆ ವ್ಯಕ್ತಿಗಳನ್ನ ಮಾತನಾಡುವ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ದಿನ ಅವರು ಜವಾಬ್ದಾರಿಗಳನ್ನು ತಗೊಂಡ ಕೂಡಲೇ ಅವರ ಪ್ರವಾಸ ಶುರು ಮಾಡಿ ಇಷ್ಟು ಕೆಲಸ ಮಾಡ್ತಿದ್ದಾರೆ. ಬರು ದಿನಗಳಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ, ಪ್ರತಿಯೊಂದು ನೀವು ಯಾವಾಗ ಕರಿತೀರಿ, ನಾವು ಈ ಪಕ್ಷದ ಸಂಘಟನೆಗಾಗಿ ಇಲ್ಲಿ ಈ ಜಿಲ್ಲೆಯಲ್ಲಿ ಯಾವಾಗ ಕರಿತೀವೋ ಅವರು ಬರ್ಲಿಕ್ಕೆ ತಯಾರಿದ್ದಾರೆ. ಸಂಘಟನೆಗೆ ಮತ್ತು ತಮ್ಮೆಲ್ಲರ ಸಮಸ್ಯೆಗೆ ಅವರು ಸದಾಕಾಲ ಸ್ಪಂದಿಸ್ತಾರೆ ಅಂತ ಹೇಳಿ ನಮ್ಮ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ರಾಜೇಶ್ ನೇರ್ಲಿ, ಮಹೇಂದ್ರ ಕೌತನಾಳ್, ರಾವ್ ಬಹದ್ದೂರ್ ಕದಂ, ಸದಾಶಿವ ಹುಂಜಾಗೋಳ್, ಸತೀಶ್ ಅಪ್ಪಾಜಿಗೋಳ್ ಮುಂತಾದವರು ಉಪಸ್ಥಿತರಿದ್ದರು.